ನಮಸ್ಕಾರ ಸ್ನೇಹಿತರೇ, ನಿಮ್ಮೆಲ್ಲರಿಗೂ ರಾಜರುಚಿ ಲಾಗ್ಸ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ದಿನ ಒಂದು ಒಳ್ಳೆಯ ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ. ಅದು ಏನು ಮಾಡಿದ್ದೀನಿ, ಹೆಂಗೆ ಮಾಡಿದ್ದೀನಿ ಅಂತ ನೋಡೋಣ. ಅದಕ್ಕಿಂತ ಮೊದಲಾಗಿ ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಬಾಜು ಬರೋ ಬೆಲ್ ಐಕಾನ್ ಒಂದ್ಸಲ ಕ್ಲಿಕ್ ಮಾಡಿರಿ. ಇವತ್ತು ನಾವು ಚಟ್ಪಟ ಮೆಣಸಿನ್ಕಾಯಿ ಸಾಂಬಾರು ಮಾಡೋರ್ದೀವಿ. ಅದಕ್ಕೆ ನಾವು ಬೆಲ್ಲ ತೊಗೊಂಡಿವಿ, ಸಾಸಿವೆ ತೊಗೊಂಡಿದ್ದೀವಿ, ಒಂದು ಐದಾರು ಸಲ ಬೆಳ್ಳುಳ್ಳಿ ತೊಗೊಂಡಿದ್ದೀವಿ, ಒಂದು ಚಿಟಿಕೆ ಹಿಂಗೆ ತೊಗೊಂಡಿದ್ದೀವಿ. ಹಂಗೆ ಒಂದು ಅರ್ಧ ವಾಟಿ ಆಗುವಷ್ಟು ಶೇಂಗಾಕಾಳು ತೊಗೊಂಡಿದ್ದೀವಿ. ಒಂದು ಅರ್ಧ ಚಮಚೆ ಜೀರಿಗೆ ತೊಗೊಂಡಿದ್ದೀವಿ. ಹಂಗೆ ಅರಿಶಿನ ಪುಡಿ ತೊಗೊಂಡಿದ್ದೀವಿ. ಆಮೇಲೆ ಹುಣಸೆ ಹಣ್ಣನ್ನು ಕಿವುಚಿ ಇಟ್ಕೊಂಡಿದ್ದೀವಿ. ಮೇನ್ ಇನ್ಗ್ರೀಡಿಯೆಂಟ್ಸ ಮೆಣಸಿನ್ಕಾಯಿ ಅಡ್ಡಡ್ಡ ಸೀಳಿ ಇಟ್ಕೊಂಡಿವಿ ನೋಡ್ರಿ. ಈಗ ನಾವು ಶೇಂಗಾಕಾಳು ತೊಗೊಂಡು ಅವನ್ನ ಚಲೋದಂಗೆ ರೋಸ್ಟ್ ಮಾಡ್ಕೊಳ್ಳೋದ್ರಿ. ಆಮೇಲೆ ಒಂದು ಚಿಟಿಕೆ ಮೆಂತೆ ಕಾಳು ರುಚಿಗೆ ಬೇಕಾದ ಅದಿದ್ದರನ್ನ ಮಜಾ ಆತರದ. ಮತ್ತು ಒಂದು ಅರ್ಧ ಚಮಚೆ ಜೀರಿಗೆ ಅಷ್ಟ ಸ್ವಲ್ಪ ಸ್ವಲ್ಪ ಹಾಕಿ ಒಂದು ಸ್ವಲ್ಪ ತವೆ ಒಳಗೆ ಬಿಸಿ ಮಾಡೋದ್ರಿ. ಬಿಸಿ ಮಾಡಿ ಮಿಕ್ಸಿಗೆ ಹಾಕಿ ಅವನ್ನ ಪುಡಿ ಮಾಡ್ಕೊಳ್ಳೋದೈತ್ರಿ. ನೀವು ಮನೆಯೊಳಗೆ ಖಾರ ಕಲ್ಲು ಇತ್ತಂದ್ರೆ ಖಾರ ಕಲ್ಲದೊಳಗೂ ಪುಡಿ ಮಾಡ್ಕೋಬೋದು. ನಾವು ಶೇಂಗಾ, ಜೀರಿಗೆ, ಮೆಂತೆ ಕಾಳು ಎಲ್ಲ ಕೂಡಿ ಪೌಡ್ರ್ ಮಾಡತ್ತ ನೋಡ್ರಿ. ನೈಸ್ ಪೌಡ್ರ್ ಮಾಡ್ಕೊಂಡೀವಿ. ಈಗ ಒಗ್ಗರಣೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ್ರಲ್ಲ. ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ಕೂಡಲೇ ಜೀರಿಗೆ ಹಾಕಿದ್ ನೋಡ್ರಿ. ಸಾಸಿವೆ, ಜೀರಿಗೆ ಅಷ್ಟು ಹಾಕಿದ ನಂತರ ಅವ ಅಷ್ಟು ಮೆಣಸಿನ್ಕಾಯಿ ಅಡ್ಡಡ್ಡ ಸೀಳಿ ಇಟ್ಕೊಂಡಿದ್ವಲ್ಲ ಅವು ಮೆಣಸಿನ್ಕಾಯಿ ನಾವು ಅದಕ್ಕೆ ಹಾಕಿ ಅವನ್ನ ಮೆಣಸಿನ್ಕಾಯಿ ಹುರಿಯಾಕತ್ತು ನೋಡ್ರಿ. ಮೆಣಸಿನ್ಕಾಯಿ ಹೆಂಗೆ ತೊಗೋಬೇಕಪ್ಪ ಅಂತಂದ್ರೆ ಭಾಳ ಖಾರ ಇರಬಾರ್ದು ರೀ. ಅಂಥ ಮೆಣಸಿನ್ಕಾಯಿ ನೋಡಿ ತೊಗೋಬೇಕು ರೀ. ಭಾಳ ಖಾರ ಇತ್ತಂದ್ರೆ ಅದು ಸ್ವಲ್ಪ ರುಚಿ ಅಷ್ಟು ಸರಿ ಬರೋದಿಲ್ಲ. ಮೀಡಿಯಮ್ ಖಾರ ಇದ್ದದ ಮೆಣಸಿನ್ಕಾಯಿ ತೊಗೊಂಡ್ರೆ ಭಾಳ ಬೆಸ್ಟ್ ಆಕತಿ. ಈಗ ನಾವು ಹಿಂಗೆ ಮತ್ತು ಅರಿಶಿನ ಪುಡಿ ಅದಕ್ಕೆ ಮಿಕ್ಸ್ ಮಾಡಕತ್ತೀವಿ ನೋಡ್ರಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕಿಬಿಡೋದು ರೀ. ಅಂದರೆ ಮೆಣಸಿನ್ಕಾಯಿ ಮೆತ್ತಗಾಗ್ತಾವ ರೀ, ಮೆತ್ತಗಾಗ್ತಾವ, ಚಲೋ ರೋಸ್ಟ್ ಆಗ್ತಾವ. ಹಿಂಗೆ ಮೆಣಸಿನ್ಕಾಯಿ ಹುರ್ಕೊಂಡು ಮೆಣಸಿನ್ಕಾಯಿ ಸಾಂಬಾರು ಮಾಡಿದ್ರೆ ಭಾಳ ಬೆಸ್ಟ್ ಆಕತಿ. ಇದು ನೀವು ಅನ್ನ, ಚಪಾತಿ, ರೊಟ್ಟಿ ಅದ್ರ ಜೊತೆ ತಿನ್ಬೋದು ರೀ. ಈಗ ನಾವು ಬೆಳ್ಳುಳ್ಳಿ ಜಜ್ಕೊಂಡಿದ್ವಲ್ಲ ಆ ಬೆಳ್ಳುಳ್ಳಿನೂ ಆ್ಯಡ್ ಮಾಡಿದ್ವಿ ನೋಡ್ರಿ. ಒಳ್ಳೆ ಫ್ಲೇವರ್ ಬರ್ತೈತಿದ, ಆಮೇಲೆ ಬಾಯಿಗೆ ರುಚಿ ಕೊಡ್ತೈತಿ. ಈಗ ನಾವು ಹುಣಸೆ ಹಣ್ಣು ಕಿವುಚಿ ಇಟ್ಕೊಂಡಿದ್ವಲ್ಲ ಆ ಹುಣಸೆ ರಸ ಹಾಕಿದ್ವಿ ನೋಡ್ರಿ. ಈಗ ಅದಕ್ಕೆ ಬೆಲ್ಲ ಸೇರ್ಸಾಕತ್ತೀವಿ. ಮೆಣಸಿನ್ಕಾಯಿ ಖಾರ ಜಾಸ್ತಿ ಇತ್ತಂದ್ರೆ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ರಿ. ಮೆಣಸಿನ್ಕಾಯಿ ಮೀಡಿಯಮ್ ಖಾರ ಇತ್ತಂದ್ರೆ ಬೆಲ್ಲ ಕಡಿಮೆ ಹಾಕ್ರಿ. ಅಂದ್ರೆ ಇದೊಂಥರ ಖಟ್ಟ ಮೀಠ ಸಾಂಬಾರ್ರಿ. ಇದು ಬಾಯಿ ಹೊಲಸಾಗೈತಿ, ಏನು ತಿನ್ನಕ್ಕೆ ರುಚಿ ಆತವ ತಂದಾಗ ಇದನ್ನು ನೀವು ಮಾಡ್ಕೊಂಡು ಒಂದ್ಸಲ ರುಚಿ ನೋಡ್ರಿ, ಮತ್ತೊಂದ್ಸಲ ಇದನ್ನ ಮಾಡ್ತೀರಿ. ಈಗ ನಾವು ಸ್ವಲ್ಪ ಅದಕ್ಕೆ ನೀರು ಎಷ್ಟು ಬೇಕಲ್ಲ ಅಷ್ಟು ನೀರು ಮಿಕ್ಸ್ ಮಾಡಿ ಅದನ್ನು ಕುದಿಯಕ್ಕೆ ಬಿಟ್ಟವು ನೋಡ್ರಿ. ಒಂದು ಎರಡು ನಿಮಿಷ ಕುದಿಸಿ ಕುದಿ ಬಂದ ನಂತರ ಇಳಿಸಿಬಿಡೋದ್ರಿ. ಈಗ ಅದು ರೆಡಿ ಆಗೈತಿ, ಫುಲ್ ಕುದಿಯಾಕತೈತಿ ನೋಡ್ರಿ. ನೀವು ನೋಡ್ಬೋದು ಹಂಗೆ ಈ ಥರದ ಘಮಾನು ಅಡುಗೆ ಮನೆ ತುಂಬೆಲ್ಲ ಹರಡೈತಿ. ಈಗ ನಾವು ಅನ್ನದ ಜೊತೆ ಸರ್ವ್ ಮಾಡ್ಕೊಂಡು ರುಚಿ ನೋಡ್ತೀನಿ. ನೀವು ಇದನ್ನು ಒಂದ್ಸಲ ಟ್ರೈ ಮಾಡಿರಿ, ನಿಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿರಿ. ಮತ್ತು ಇದು ನಿಮಗೆ ಇಷ್ಟ ಆಗಿತ್ತಂದ್ರೆ ವಿಡಿಯೋ ಒಂದು ಲೈಕನ್ನು ಕೊಟ್ಬಿಡ್ರಿ ನೋಡ್ರಿ. ಈಗ ನಾ ವಿಡಿಯೋನ ನಿಮಗೆಲ್ಲ ತೋರಿಸೀನಿ, ನೀವೆಲ್ಲರೂ ಮಾಡಿ ನಿಮ್ಮ ಮನೆ ಮಂದಿಗೆಲ್ಲ ಉಣಬಡಿಸ್ತೀರಿ ಅಂತೇಳಿ ತಿಳಿದೀನಿ. ಮತ್ತು ನಮ್ಮ ರಾಜರುಚಿ ಲಾಗ್ಸನ್ನು ನೋಡ್ತಾ ಇರಿ. ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಮರಿಬೇಡ್ರಿ. ನಮಸ್ಕಾರ, ಧನ್ಯವಾದಗಳು.